ಎಂಟ್ನೂರು ರೂಪಾಯಿಗೆ ತಂದ. ಯಾವ ಸ್ಕೂಲ್ ಗೊತ್ತಿಲ್ಲ ಅದು. ಅವಾಗ ಭಾಳ ವರ್ಷದಿಂದ ಅದಾದಮೇಲೆ ಏನಾಯಿತು, ಎಂಡಿ ಸುಂದರೇಶಿಗೆ ಕೊಟ್ಟ. ಸುಂದರೇಶು ನನ್ನ ಸೋದರ ಮಾವನ ಮಗ, ತೇಜಸ್ವಿ ನನ್ನ ಮೊದಲನೇ ಅಕ್ಕನ ಮಗ. ಅದಾಯ್ತಾ, ಅವನು ಸುಂದರೇಶು ಉಪಯೋಗಿಸ್ತಿದ್ದನು ನಮ್ಮ ಸೀರೀಸಲ್ಲಿ. ನಾನು ಕೊನೆಯವನು. ಈಗೇನಾಯಿತು ಅಂದರೆ, ಒಂದೊಂದು ಮದುವೆ ಆಗಿ ಮಕ್ಕಳು ದೊಡ್ಡರಾದಾಗ ಅಲ್ಲಲ್ಲೇ ಬಿಟ್ಬಿಟ್ಟು ಬರ್ತಾ ಬಂದರು ಅಪ್ಪ. ನಾನು ಹುಟ್ಟಿದ ಶಿವಮೊಗ್ಗದಲ್ಲಿ. ಆಮೇಲೆ ಅಲ್ಲೇನಾಯಿತು, ಶಿಕಾರಿ ಹುಚ್ಚು ಎಲ್ಲ ಇತ್ತು. ಅವಾಗ 64ರವರೆಗೆ ನಮಗೆ ಲೈಸೆನ್ಸ್ ಕೊಡೋರು, ಏನು ಶಿಕಾರಿ ಹೊಡಿ. ಯಾಕೆಂದರೆ ಇದೆಲ್ಲ ಫುಲ್ ಕಾಡೆ, ಯಾವ್ದು ಸೇಫ್ಟಿನೇ ಇರಲಿಲ್ಲ ಇಲ್ಲಿ. ಸಿಕ್ಕಾಬಿಟ್ಟೆ ಕಾಡಿತ್ತು. ಒಬ್ರು ಜೋಬಲ್ಲಿರೋ ಸುಮ್ಮನೆ ಹಣ್ಣಿನ ಬೀಜನ ತಗೊಂಡೋಗಿ ರಸ್ತೆ ಇದ್ರ ಕಾಡಲ್ಲಿ ಹೆಸ್ರಿಗೆ ಮುಗಿದೋಯ್ತಿರಿ. ಹಾಂ, ಆಮೇಲೆ ಯಾರನ್ನು ಉಪ್ಪು ಹಾಕಲ್ಲ, ಎಂಥದ್ದು ಇಲ್ಲ. ಉಪ್ಪು ಭಾಳ ಇಷ್ಟಪಡ್ತಾವೆ ಯಾವುದು ಪ್ರಾಣಿಗಳು, ಯಾರೂ ಹಾಕಲ್ಲ. ಏ ಯು ಕ್ಯಾನ್ ಡೂ ವಂಡರ್ಸ್. ಈ ದೇಶ ಎಷ್ಟು ಸಮೃದ್ಧಿ ಇದೆ ಅಂದರೆ, ಏನು ಅಂದರೆ ಈ ಎಲೆಕ್ಷನಿಗೋಸ್ಕರ ಹೋಲ್ ನೇಷನ್ನೇ ವ್ಯವಸ್ಥೆನೇ ಅವ್ಯವಸ್ಥೆ ಮಾಡಿಬಿಟ್ಟು ಬೇಕಂತೆ ಕಾನ್ಷಿಯಸ್ಲಿ ಮಾಡಿ ಅಷ್ಟೇ. ಏನು ಮುಗಿಸ್ಬೋಣ ಇದ್ರ ಬಗ್ಗೆ ಮುಗಿಸ್ಬೋಣ. ಹಾಂ ಹೇಳ. 800 ರೂಪಾಯಿ ತಂದ್ರ ಮರ ಇದನ್ನ 2.5 ಸಾವಿರ ಕೊಟ್ಟು ನಾನು ಇವನಿಂದ ತಗೊಂಡೆ. ಯಾರು ಸುಂದರೇಶಿಂದ ತಗೊಂಡೆ. ಆಮೇಲೆ ಇದರಲ್ಲಿ ಹೋಗಿ ಪಾವಗಡದಲ್ಲಿ ಎಷ್ಟು ಯಾವ ಇಸ್ವಿಯಪ್ಪ ಬರ್ತಾಯಿತ್ತು 6 ತೊಳ ಹೊಡೆದು ಇದರಲ್ಲಿ ಪಾವಗಡದಲ್ಲಿ. ನಾವು ಸುಮಾರು ಒಂದು 50 ದಿವಸ ನಮ್ಮ ಇನ್ಚಾರ್ಜಲ್ಲಿ ಇತ್ತಿದ್ದು ಇದು. ಆಮೇಲೆ ಈಗೊಂದು 16-18 ವರ್ಷದ ಹಿಂದೆ ಮಕ್ಕಳನ್ನ ಚಿರತೆಗಳು ಹೊಡೆದು ಇಲ್ಲಿ ಬೀರೂರು ಕಡೂರು. ಹೊರಗಡೆ ಒಬ್ಬರು ಬರ್ತಿರಲಿಲ್ಲ. ಆ ಟೈಮಲ್ಲಿ ಗೌರ್ಮೆಂಟು ನಮಗೆ ಇದು ಕೊಡ್ತು ಪರ್ಮಿಷನ್ ಹೊಡಿಯೋಕ್ಕೆ. ಹಾಂ, ಆವಾಗ ಜೀಪ್ ಎತ್ತಿರ್ ಮತ್ತೆ ಅಲ್ಲ, ಆವಾಗ ನಾವು ಸುಮಾರು 6 ಚಿರತೆ ಹೊಡೆದು, ನಾನು ನನ್ನ ಇಬ್ಬರು ಮಕ್ಕಳು ನಮ್ಮ ಫ್ರೆಂಡ್ ಅಲ್ಲೇ ಉಳ್ಕೊಂಬಿಟ್ಟಿದ್ದೆ ಅಲ್ಲಿ ಕಾಡಲ್ಲೇ.